ಇಷ್ಟು ವರ್ಷ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡೆ, ಇನ್ನು ಮುಂದೆನೂ ನಿಮ್ಮನ್ನು ಮಿಸ್ ಮಾಡ್ಕೋತೀನಿ. ಮುಂದಿನ ಸಲ ನಾನು ಬಂದಾಗ ನಿನ್ನ ವಿಷಯದಲ್ಲಿ ನನಗೆ ಸಂತೋಷ ಆಗಬೇಕು, ಹಾಗೆ ನೀನು ಬದಲಾಗಿರಬೇಕು, ಸರಿನಾ? ಸರಿ ಅಜ್ಜಿ. ಯಾವಾಗಲೂ ಮುಖ ಗಂಟ ಹಾಕೊಂಡೇ ಇರ್ತೀಯಲ್ಲ, ಅದನ್ನಾದ್ರೆ ಸ್ವಲ್ಪ ನಗ್ನಗ್ತಾ ಹೇಳು. ಹೇಳಪ್ಪ, ಹೇಳಣ್ಣ. ಏಯ್, ಹೇಳಲೇ? ಸರಿ ಅಜ್ಜಿ. ಅದಪ್ಪ, ನೋಡಿ ನೋಡಿ, ಎಲ್ಲರೂ ಸರಿಯಾಗಿ ಅವ್ನ ನಗು ನೋಡ್ಕೊಂಬಿಡಿ, ಯಾಕೆಂತಂದ್ರೆ ಮತ್ತೆ ಯಾವಾಗ ಈ ಥರ ನಗ್ತಾರೋ ನನಗೆ ಗೊತ್ತಿಲ್ಲಪ್ಪ. ಆಶೀರ್ವಾದ ಮಾಡಿ ಅಜ್ಜಿ. ದೇವ್ರು ಚೆನ್ನಾಗಿದ್ದೀವಿ ಅಂತ. ಶ್ರೀಧರ್, ಶ್ರೀಕಾಂತ್, ರಾಮ ಲಕ್ಷ್ಮಣ ಪ್ರೀತಿ ಒಗ್ಗಟ್ಟಿನ ಬಗ್ಗೆ ಪುರಾಣದಲ್ಲಿ ನಾನು ತುಂಬ ಸಲ ಓದಿದ್ದೀನಿ. ಈಗ ಅದನ್ನು ನಿಮ್ಮಿಬ್ಬರಲ್ಲಿ ನೋಡ್ತಾ ಇದ್ದೀನಿ. ದುಡ್ಡು, ಅಧಿಕಾರ ಅಣ್ಣು ತಮ್ಮಂದರನ್ನು ದಾಯಾದಿಗಳು ಮಾಡುತ್ತೆ, ನೀವಿಬ್ಬರು ಅದನ್ನು ಸುಳ್ಳು ಮಾಡಿಬಿಟ್ರಿ. ಇನ್ನು ಮುಂದೇನು ನೀವಿಬ್ಬರು ಹೀಗೆ ಅನ್ಯೋನ್ಯವಾಗಿರಿಪ್ಪ. ನಾನು ನಮ್ಮಣ್ಣ ಇಬ್ಬರು ಈ ರೀತಿ ಅನ್ಯೋನ್ಯವಾಗಿರೋದಕ್ಕೆ ನಿಮ್ಮಂಥ ಹಿರಿಯರ ಆಶೀರ್ವಾದನೇ ಕಾರಣ. ನೀವು ನಮ್ಮಿಂದ ದೂರ ಇದ್ದರೂ ನಮ್ಮ ಹೃದಯಕ್ಕೆ ತುಂಬ ಹತ್ತಿರ ಇದ್ದೀರಿ, ಇನ್ನು ಮುಂದೇನೂ ಹಾಗೆ ಇರ್ತೀರಿ. ಅದಕ್ಕೆ ಈಗ ನಿಮ್ಮನ್ನು ಕಳಿಸ್ಕೊಡೋದು ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಅತ್ತೆ. ಹೌದು ಅತ್ತೆ, ನೀವು ಈ ಮನೆಗೆ ಬಂದ ಗಳಿಗೆಯಿಂದ ಇಲ್ಲಿ ತನಕ ನಮ್ಮೆಲ್ರಿಗೂ ಮಾರ್ಗದರ್ಶನ ಕೊಡ್ತಾ ಬಂದಿದ್ದೀರ. ನಾನು ಅನ್ಕೊಂತೀನಿ ಭಗವಂತ ನಿಮ್ಮನ್ನು ಕಳಿಸಿರ್ಬೇಕು ಅಂತ. ಅದಕ್ಕೆ ತೀರ್ಥಯಾತ್ರೆ ಮುಗಿಸಿ ಮತ್ತೆ ಇಲ್ಲಿಗೆ ಬರಬೇಕು. ಸಂತೋಷವಾಗಿ ತೀರ್ಥಯಾತ್ರೆ ಮುಗಿಸ್ಕೊಂಡು ಬನ್ನಿ. ಪ್ರಯಾಣಕ್ಕೆಲ್ಲ ಸಿದ್ಧತೆ ಮಾಡಿದ್ದೀನಿ. ಮಾರ್ಗದಲ್ಲಿ ಏನೋ ತೊಂದರೆ ಆದರೆ ದಯವಿಟ್ಟು ಫೋನ್ ಮಾಡಿ, ನಲ್ಲ ವ್ಯವಸ್ಥೆ ಮಾಡ್ತೀನಿ. ದೇವರೊಳ್ಳೇದು ಮಾಡಲಿಪ್ಪ. ದೇವರ ದರ್ಶನಕ್ಕೆ ಅಂತ ಹೋಗ್ತಿರೋ ನನಗೆ ಯಾವ ತೊಂದರೆಯೂ ಬರಲ್ಲ. ಅದೂ ಅಲ್ಲದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರೋವರೆಗೂ ನನಗೇನು ಭಯ ಇಲ್ಲ. ಶಾಂತಲ, ನೀನು ಈ ಮನೆ ಹಿರಿಯ ಸೊಸೆ, ಆದರೂ ಶಕುಂತಲಾ ತಗೊಳ್ಳೋ ನಿರ್ಧಾರಗಳನ್ನ ನೀನು ಗೌರವಿಸ್ತಾ ಇದೀಯ. ನಾನೇ ಈ ಮನೆ ಹಿರಿಯ ಸೊಸೆ ಅಂತ ಯಾವತ್ತೂ ನೀನು ಅಧಿಕಾರ ತೋರಿಸಲಿಲ್ಲ. ಅದೂ ಅಲ್ಲದೆ ನಿನ್ನ ಸೊಸೆನ ಸೊಸೆ ಅಂತಲ್ಲದೆ ಮಗಳ ಥರ ನೋಡ್ಕೋತಾ ಇದೀಯ. ಆದರ್ಶ ಹೆಂಡತಿಯಾಗಿ, ತಾಯಿಯಾಗಿ, ಆದರ್ಶ ಅತ್ತೆಯಾಗಿ ಪರಿಪೂರ್ಣತೆ ಸಾಧಿಸಿದೀಯ. ನಿನ್ನ ಆದರ್ಶ ಯಾವತ್ತೂ ಈ ಮನೆಗೆ ಬೆಳಕಾಗಿರಲಿ. ನಾವು ನಿಮ್ಮಂಥವ್ರ ನೆರಳಲ್ಲಿ ಬೆಳೆದು ಬದುಕ್ತಾ ಇರೋರು. ನೀವು ತೋರಿಸಿರೋ ದಾರಿಲಿ ನಡೆಯೋದು ನಮ್ಮ ಪಾಲಿಗೆ ಸಿಕ್ಕಿರೋ ಅದೃಷ್ಟ ಅಂದ್ಕೊಂಡಿದ್ದೀವಿ. ನಾನು ಶಕುಂತಲ ಕೊನೆವರೆಗೂ ಹೀಗೆ ಇರ್ತೀವಮ್ಮ. ಆದರೆ ನಮಗಾಗ್ತಾ ಇರೋ ಬೇಜಾರು ಅಂದರೆ ನೀವಿಷ್ಟು ಬೇಗ ವಾಪಸ್ ಹೋಗ್ತಾ ಇರೋದು. ಯಾಕಮ್ಮ, ನಮ್ಮಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆಯಾ? ಖಂಡಿತ ಇಲ್ಲ ಮಗಳೇ, ನನ್ನಿಂದ ಇಲ್ಲಿ ಕೆಲವು ಕೆಲಸಗಳಾಗಬೇಕಾಗಿತ್ತು.
ಅದಕ್ಕೆ ಆ ದೇವರು ಇಲ್ಲಿ ಕರೆಸ್ಕೊಂಡ. ಈಗ ವಾಪಸ್ ಬಾ ಅಂತಿದ್ದಾನೆ. ಮತ್ತೆ ಅವನು ಯಾವಾಗ ಮನಸ್ಸು ಮಾಡ್ತಾನೋ ಆವಾಗ ನಾನು ಇಲ್ಲಿಗೆ ಬರಬಹುದು. ಚಿಂತೆ ಮಾಡ್ತೇನೆ. ಶಕುಂತಲ, ನಿಮ್ಮಪ್ಪ ಹೋದ ಮೇಲೆ ನನಗಿದ್ದ ಗಟ್ಟಿ ಭರವಸೆ ಅಂದರೆ ನೀನೇ. ಮಕ್ಕಳು ತಮ್ಮ ತಂದೆ ತಾಯಿ ಹೆಸರು ಹೇಳಿಕೊಂಡು ತಮ್ಮ ಹೆಚ್ಚುಗಾರಿಕೆ ತೋರಿಸ್ಕೋತಾರೆ. ಆದರೆ ನಾನು ಶಕುಂತಲಾ ದೇವಿ ನನ್ನ ಮಗಳು ಅಂತ ನನ್ನ ಹೆಚ್ಚುಗಾರಿಕೆ ತೋರಿಸ್ಕೋತೀನಿ. ಅಂಥ ಒಂದು ವ್ಯಕ್ತಿತ್ವ ನಿನ್ನಲ್ಲಿದೆ. ನಾನು ನಿನ್ನಿಂದ ಬಯಸೋದು ಒಂದೇ ಒಂದು, ಅದೇನು ಗೊತ್ತಾ? ತಾಳ್ಮೆ. ನಿನ್ನ ಉದ್ದೇಶಗಳು ಒಳ್ಳೆಯದೇ ಇದ್ದರೂ ಅದನ್ನು ಕಾರ್ಯರೂಪಕ್ಕೆ ತರೋಕೆ ತಾಳ್ಮೆನೂ ತುಂಬ ಮುಖ್ಯ ಅಮ್ಮ. ಅದು ನಿನಗೆ ಬರಲಿ ಅಂತಾನೆ ಆವತ್ತು ವರ್ಷನ್ ಜವಾಬ್ದಾರಿ ನಿನಗೆ, ಅಮೃತನ ಜವಾಬ್ದಾರಿ ಶಾಂತಲನಿಗೆ. ಇನ್ನು ಮುಂದೆ ಅದರ ಅವಶ್ಯಕತೆ ಇಲ್ಲ. ಅವರಿಬ್ಬರ ಜವಾಬ್ದಾರಿ ನಿಮ್ಮಿಬ್ಬರಿಗೂ ಸೇರಿದೆ. ಇದುವರೆಗೂ ನೀವಿಬ್ಬರೂ ಹೊಂದಾಣಿಕೆಯಿಂದ ಹೇಗೆ ಈ ಮನೆಯನ್ನು ನಡೆಸ್ಕೊಂಬಂದ್ರೋ ಅದೇ ಥರ ಇನ್ನು ಮುಂದೇನು ನೀವು ನಾಲ್ಕು ಜನ ಸೇರಿ ಹೊಂದಾಣಿಕೆಯಿಂದ ಮನೆಯನ್ನು ನಡೆಸ್ಕೊಂಡು ಹೋಗ್ಬೇಕು. ಖಂಡಿತಮ್ಮ, ನಿಮ್ಮ ಮಗಳಾಗಿ ನನ್ನಿಂದ ಇದುವರೆಗೂ ಯಾವ ತಪ್ಪುಗಳು ಆಗಿಲ್ಲ. ಇಷ್ಟು ವರ್ಷಗಳಿಂದ ಈ ಮನೆಯನ್ನು ಇಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಬರ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವೇಮ್ಮ. ನೀವು ನನಗೆ ವಹಿಸಿರೋ ಜವಾಬ್ದಾರಿನ ಖಂಡಿತ ನೆರವೇರಿಸಿ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ತೀನಮ್ಮ. ನೀವು ನಿಶ್ಚಿಂತೆಯಾಗಿ ತೀರ್ಥಯಾತ್ರೆಗೆ ಹೋಗ್ಬಿಟ್ಟು ಬನ್ನಿಮ್ಮ. ನೀವು ಬರೋವರೆಗೂ ನಾವು ಎದುರು ನೋಡ್ತಾ ಇರ್ತೀವಿ. ನಾನು ಹೇಳಿದ್ದನ್ನು ಮರೆಯಬೇಡ. ಹಾಗೆ ಕೋಮಲ ಜೀವನದ ಕಡೆ ಗಮನ ಕೊಡು. ಅನ್ನಪೂರ್ಣ ಅವರು, ಒಂದು ಮರದ ಬೇರು ಗಟ್ಟಿಯಾಗಿದ್ರೇನೆ ಮರನೂ ಆರೋಗ್ಯವಾಗಿ ಬೆಳೆಯೋದು. ಹಾಗೆ ಈ ದೇಸಾಯಿ ಮನೆತನ ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನೀವು. ಅದಕ್ಕೆ ತೀರ್ಥಯಾತ್ರೆಗೆ ಹೋಗೋಕ್ಕೆ ಮುಂಚೆ ನಿಮ್ಮಂಥವ್ರ ಜೊತೆಯಲ್ಲಿದ್ದರೆ ನನಗೆ ಇನ್ನಷ್ಟು ಪುಣ್ಯ ಸಿಗುತ್ತೆ ಅಂತ ಇಲ್ಲಿಗೆ ಬಂದೆ. ನೀವಿಲ್ಲಿ ಬಂದಿದ್ದು ಆ ದೇವರೇ ಬಂದಾಗಾಯಿತು. ದೊಡ್ಡ ಮಾತು. ನೀವು ಬಂದ ಮೇಲೆ ಇಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ.
ಅದಕ್ಕೆ ಜಾನಕಿಯವರೆ ನಾವೆಲ್ಲರೂ ನಿಮಗೆ ಋಣಿಯಾಗಿದ್ದೀವಿ. ಅಯ್ಯೋ ಎಲ್ಲ ಭಗವಂತನ ಇಚ್ಛೆ. ಜೋಪಾನವಾಗಿ ಹೋಗಿ ಬನ್ನಿ, ಮತ್ತೆ ಬನ್ನಿ. ದೇವರಿಚ್ಛೆ. ಶಕುಂತಲಾ ಹೊರಡೋಣ. ಅಜ್ಜಿ ಅದು ನೀನು ಕೊಟ್ಟ ಜಪಮಾಲೆ ನಾನು ತಗೊಂಡೋ ಇಲ್ವೋ ಅಂತಾನ? ತಗೊಂಡಿದ್ದೀನಿ, ಅದು ಯಾವಾಗಲೂ ನನ್ನ ಜೊತೆಲೇ ಇರುತ್ತೆ, ಅದರಲ್ಲಿ ನಿನ್ನ ನೆನಪಿರುತ್ತೆ. ದೇವ್ರು ಚೆನ್ನಾಗಿರ್ತಿರ್ಲಿ. ನಾನು ನಿಮ್ಮನ್ನು ರೈಲ್ವೆ ಸ್ಟೇಷನ್ ಹತ್ರ ಬಿಟ್ಟು ಬರ್ತೀನಿ. ಸರಿ. ಸಮಾಧಾನ ಮಾಡ್ಕೊ ಶಕುಂತಲ. ಅತ್ತೆನ ಯಾವ ಬೇಕೋ ಕರೆಸ್ಬೋದು. ಕಂಟ್ರೋಲ್ ಅಮ್ಮ, ನಂಗೆ ಆಫೀಸ್ ಗೊತ್ತಾಯ್ತು, ಮೀಟಿಂಗ್ ಇದೆ, ನಾ ಹೊರಡ್ತೀನಿ. ಸರಿಯಪ್ಪ. ವಿಜಯ್ ಬೀಗ ಬಂದ್ಬಿಡು. ಸರಿ ದೊಡ್ಡಪ್ಪ. ವಿಜಯ್, ಏನಮ್ಮ? ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಅಮ್ಮ ಆಫೀಸಿಗೆ ಟೈಮ್ ಆಗಿಬಿಟ್ಟಿದೆ, ಅರ್ಜೆಂಟ್ ಇಲ್ಲ ಅಂದ್ರೆ ಸಂಜೆ ಬಂದ್ಮೇಲೆ ಮಾತಾಡೋಣ. ಇಲ್ಲಪ್ಪ, ಆ ವಿಷಯ ಇಲ್ಲೇ ಇತ್ಯರ್ಥ ಆಗಬೇಕು. ಹೇಳಿಮ್ಮ. ಅಮ್ಮ ಇಲ್ಲಿ ಬಂದರು ಅನ್ನೋ ಕಾರಣಕ್ಕೆ ಮನೆ ಬಿಟ್ಟು ಹೋಗಿದ್ದ ಅಮೃತನ ನಾವೆಲ್ಲರೂ ಸೇರಿ ವಾಪಸ್ ಕರೆಸ್ಕೊಂಡಿದ್ದೀವಿ. ಆಗ ನೀನು ಅಮ್ಮ ಇರೋವರೆಗೂ ಅವಳು ಇಲ್ಲಿರ್ಬೋದು, ಆಮೇಲೆ ಅವಳು ಹೋಗಬೇಕು ಅಂತ ನಿನ್ನ ಷರತ್ತಾಕಿದೆ. ಈಗ ಅಮ್ಮ ಹೊರಟದ್ರು, ಅಮೃತನ ಅವಳ ಮನೆಗೆ ವಾಪಸ್ ಕಳಿಸಲ್ಲ. ವಾಪಸ್ ಕಳಿಸಲ್ಲ.
ಅವಳಿಗೆ ಮನೆಯಲ್ಲಿ ಸೊಸೆ ಅನ್ನೋ ಸ್ಥಾನಕ್ಕಿಂತ ನಿನ್ನ ಹೆಂಡತಿ ಅನ್ನೋ ಸ್ಥಾನ ದೊಡ್ಡದು. ಎಲ್ಲರೂ ಹಾಗೆ ಈ ಮನೆಯಲ್ಲಿ ಇರಕ್ಕೆ ಅವಳಿಗೆ ಹಕ್ಕಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವಳು ಇಲ್ಲೇ ಇರ್ತಾಳೆ, ಇರಬೇಕು. ಇದೇ ನನ್ನ ಕೊನೆಯ ತೀರ್ಮಾನ. ಅಮ್ಮ, ಅಜ್ಜಿ ಬಂದಿದ್ದಾರೆ, ಅವ್ರಿಗೆ ವಿಷಯ ಗೊತ್ತಾದ್ರೆ ನೊಂದ್ಕೋತಾರೆ ಅಂತ ನೀವೆಲ್ಲ ಫೋರ್ಸ್ ಮಾಡಿದ್ದಕ್ಕೆ ನಾನು ಇವಳನ್ನ ವಾಪಸ್ ಕರ್ಕೊಂಡು ಬಂದಿದ್ದು. ಅಂದ್ಮೇಲೆ ಇವಳನ್ನ ಈಗ ವಾಪಸ್ ಕಳಿಸ್ಬೇಕಾಗಿದ್ದು ನಿಮ್ಮ ಜವಾಬ್ದಾರಿ. ವಿಜಯ್, ಬೇಡ ಅನ್ನೋವಾಗ ಹೊರಗಾಕಿ, ಬೇಕು ಅನ್ನೋವಾಗ ವಾಪಸ್ ಕರೆಸ್ಕೊಳ್ಳಕ್ಕೆ ಅವಳೇನು ಆಟದ ಗೊಂಬೆ ಅಲ್ಲ, ನಿನ್ನ ಹೆಂಡತಿ. ನಿನ್ನೇ ನಂಬ್ಕೊಂಡು ಬಂದಿದ್ದಾಳೆ. ಯಾಕೆ ಹೀಗೆ ಪದೇ ಪದೇ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದೀರಾ? ನಿಮಗ್ ನನಗಿಂತ ಇವಳೇ ಹೆಚ್ಚಾಗೋದ್ಲ? ನನಗೆ ನೀವಿಬ್ಬರು ಹೆಚ್ಚೆ. ನಿನ್ನ ಸಂತೋಷದಲ್ಲಿ ಅವಳ ಸಂತೋಷ ಇದೆ, ಅವಳ ಸಂತೋಷದಲ್ಲಿ ನಿನ್ನ ಸಂತೋಷ ಇದೆ. ಅದಕ್ಕೆ ನೀವಿಬ್ಬರು ಜೊತೆಯಾಗಿ ಜೀವನ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ನೋಡು ವಿಜಯ್, ನಾನು ಒಬ್ಬ ಹೆಣ್ಣು, ಇಂಥ ಪರಿಸ್ಥಿತಿ ಬಂದಾಗಲ್ಲ ಅವಳಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ನೀವಿಬ್ರು ಗಂಡ ಹೆಂಡತಿಯಾಗಿ ಸಂತೋಷವಾಗಿ ಬಾಳ್ತೀರಾ ಅಂತ ನಂಬಿಕೆ ಇಟ್ಕೊಂಡು ಅಮ್ಮ ಇಲ್ಲಿಂದ ಹೊರಟಿದ್ದಾರೆ. ಅವ್ರ ನಂಬಿಕೆನ ಉಳಿಸ್ಬೇಕಾಗಿರೋದು ನನ್ನ ಕರ್ತವ್ಯ. ಹೌದು ವಿಜಯ್, ಇವಳನ್ನು ಕಳ್ಸ್ಕೊಡೋದಕ್ಕೆ ನಮಗೂ ತುಂಬ ಕಷ್ಟ ಆಗುತ್ತೆ. ಒಂದಲ್ಲ ಒಂದು ದಿನ ಇವಳು ನಿನಗೆ ತಕ್ಕ ಹೆಂಡತಿ ಆಗ್ತಾಳೆ. ಅಲ್ಲಿ ತನಕ ತಾಳ್ಮೆಯಿಂದಿರಪ್ಪ.